ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತ. ವಿಶೇಷವಾಗಿ ಇವತ್ತು ಒಂದು ಹೊಸ ವಿಷಯ, ಯಾಕಂತಂದರೆ ಈ ನಿಸರ್ಗ ಯಾವಾಗಲೂ ನಿತ್ಯ ನಿರ್ತನ ಬದಲಾವಣೆ ಬದಲಾಯಿಸುವಂಥ ಬದಲಾಗುವಿಕೆ ಆಗುವುದಕ್ಕೆ ಆಸ್ಪದ ಕೊಡುವಂಥ ಚೈತನ್ಯಶೀಲ ಅನ್ನೋದು ನಾವೆಲ್ಲ ಮಾತಾಡ್ತೀವಿ. ಆದರೆ ಇವತ್ತು ಅದನ್ನು ನೋಡುವಂಥ ಪ್ರಸಂಗ ಅದು ರಾಜಕೀಯದಲ್ಲಿ, ಯಾಕಂತಂದರೆ ಒಂದು ಕಾಲಕ್ಕೆ RSS ನಮ್ಮ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಅದೇ ಒಂದು ಕಾರಣಕ್ಕಾಗಿ ಅವ್ರು ಉಳ್ಕೊಂಡು ಬಂದರು ಇತಿಹಾಸದಲ್ಲ. ನಂತರದಲ್ಲಿ ಅವರು ಈ ದೇಶದ ರಾಜಕೀಯದಲ್ಲಿ ಹಾಸುಹೊಕ್ಕಾಗಿದ್ದಾರೆ. ನಂತರದಲ್ಲಿ ಅದು ಬೆಳೆದ ನಂತರ ನಮ್ಮಲ್ಲಿ ವಾಜಪೇಯಿ ಅವರು ಬಂದರು, ಅದರ ನಂತರ ಈಗ ಮೋದಿ ಅವರು ಬಂದರು. ಅವರೆಲ್ಲರೂ ಯಾರಪ್ಪ ಅಂದರೆ ಈ ನಮ್ಮ RSS ಪ್ರಚಾರಕರು, ನಿಮಗೇನು ಬಿಡಿಸಿಡಬೇಕಾಗಿಲ್ಲ. ಅಂದ್ರೆ ಇಲ್ಲಿಯೇ ಒಂದು ಹಿಂದುತ್ವ ನೆಲೆಗಟ್ಟಿನಲ್ಲೇ ರಾಜಕೀಯವನ್ನು ಬೆಳೆಸ್ಕೊಂಡು ಬಂದು ಹಿಂದುತ್ವ ಅದನ್ನು ಎಷ್ಟು ಸಾಧ್ಯ ಪಾರ್ಕ್ ಅಷ್ಟಿಗೆ ಒಯ್ದು ಮೋದಿಯವರ ಸಮಯದಲ್ಲಂತೂ ಉನ್ನತಕ್ಕೆ ಓದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಮೋದಿಯವರ ಮುಖ ನಿಧಾನಕ್ಕೆ ಕಳಿಸ್ಕೊಳ್ತಾ ಇದೆ. ಮೋದಿಯವರ ಒಂದು ಏನು ಸಾಹಸ ಇತ್ತು, ಬೆಳೆದು ನಿಂತಿದ್ದರು 2014 2024ರವರೆಗೆ, ಅದು ಅದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಹಿಂದುತ್ವ ಅನ್ನುವಂಥ ಪರ್ಸೆಂಟೇಜ್ ಭಾಳ ಕಡಿಮೆ ಅದು, ನಿಮಗೆ ಗೊತ್ತಿರಬೇಕು. ಯಾಕಂದರೆ ಮೇಲ್ವರ್ಣೀಯ ಜನ ಮಾತ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ, ಉಳಿದ ಜನಕ್ಕೆ ಅದರಲ್ಲೂ ಹಿಂದುಳಿದ ಮತ್ತು SC ST ಸಹಿತ ಈ ಹಿಂದುತ್ವದ ವಿಚಾರಗಳನ್ನು ತುರುಕುವಂಥ ಪ್ರಯತ್ನ ಮಾಡಿದರು ಅಥವಾ ತುರುಕಿದರು ಅಥವಾ ಹಾಕಿದರು ಅಥವಾ ಬೆಳೆಸಿದರು ಯಾವುದಾದ್ರೂ ಅನ್ನ ಅದನ್ನು ಆ ರೀತಿಯಾಗಿ ಇಡೀ ದೇಶದ ತುಂಬ OBC SC ST ಅನೇಕ ಜನ ಕಡೆ ಪರಿವರ್ತನೆ ಆಗಿದ್ದರೂ ಸಹಿತ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸ್ವತಃ ನಮ್ಮ ಮೋದಿಯವರು ನಾನು OBC ಎನ್ನುವಂಥ ಮಾತನ್ನು ಹೇಳಿ ಆ ನೆಲೆಯಲ್ಲಿ RSS ಸಹಿತ ಕಾಲಕಾಲಕ್ಕೆ ಒಂದಿಷ್ಟು ಬದಲಾವಣೆಗಳು ಮಾಡಿಕೊಂಡು ಕೊನೆಗೆ ಯಾವ ಹಂತಕ್ಕೆ ಬಂತಪ್ಪ ಅಂದರೆ ಬದಲಾವಣೆ ಮಾಡೋ ಜೊತೆಗಿರು ತಮ್ಮ ಮೂಲ ಒಂದು ಹಿಂದುತ್ವವನ್ನು ಬಿಡಲಾರದ 80-20 ಅನ್ನೋ ಗೇಮ್ ಅಂಥೇಳಿ ಅದರಲ್ಲೂ ಯಶಸ್ವಿ ಆದರು. ಯಾಕಂದರೆ ಇಡೀ ಹಿಂದೂಗಳನ್ನ ಒಂದು ಕಡೆ ತಂದರೆ ನಾವು ಆರಾಮಾಗಿ ಗೆಲ್ಲಬಹುದು ಅಂತೇಳೆ. ಆದರೆ RSS ಅಥವಾ ಈ ಸಂಪ್ರದಾಯವಾದಿ ವಿಚಾರಗಳಲ್ಲೇ ಕೇವಲ ಮೇಲ್ವರ್ಣೀಯ ಜನ್ಯ ಜನರ ಒಂದು ಏನಪ್ಪ ಅಂದರೆ ಪ್ರಾಬಲ್ಯ ಇರುವುದರಿಂದಾಗ ವಿಶೇಷವಾಗಿ ಇಲ್ಲೇ ಬಿದ್ದಂಥ ಜನ ಅಥವಾ OBC ಅಥವಾ SC ST ಅವಕಾಶಗಳು ಆ ಪ್ರಮಾಣದಲ್ಲಿ ಇಲ್ಲದ್ರಿಂದಾಗಿ ನಿಧಾನಕ್ಕೆ ಈ ಒಂದು ಏನು ಇವರು ಮುಖವಾಡವನ್ನು ಹಾಕ್ಕೊಂಡಿದ್ದರು ಅಭಿವೃದ್ಧಿಯ ಅಭಿವೃದ್ಧಿ ಮುಖವಾಡ ಕಳಿಸಿ ಬಿದ್ದು ಇವತ್ತು ಏನಾಗ್ತಾ ಇದ್ದಪ್ಪ ಅಂದರೆ ನಿಧಾನಕ್ಕೆ ಮೋದಿಯವರು ಈ ಬದುಕು ಸೇರಿದಂಥ ಪ್ರಸಂಗ ಬರ್ತಾ ಇದೆ. ಅದಕ್ಕೆ ಕಾರಣ ಅವ್ರ ನೀತಿಗಳು. ಮತ್ತು ನಿಮಗೆ ಗೊತ್ತದ, ಅವರು ಬಂದಾಗಿಂದ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಜನಸಂಖ್ಯೆ ಅಂದರೆ ಜಾತಿಯವರ ಜನಗಣತಿ ಇರ್ಬೋದು ಅಥವಾ ಜನಗಣತಿ ಇರ್ಬೋದು, ಜೊತೆಗೆ ಬಡವರಿಗೆಲ್ಲ ನಾವು 15 ಲಕ್ಷ ಕೊಡ್ತೇನೆ ಅಂತ ಹೇಳಿದಂಥದ್ದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಮಾತು ಮಾತಾಡಿದ್ದು, ಇವೆಲ್ಲನೂ ಒಂದೊಂದಾಗಿ ಯಾವ ರೀತಿ ಘೋಷಣೆ ಮಾಡ್ಕೊಂಡು ಬಂದ್ರಪ್ಪ ಅಂತಂದರೆ ಈಗ ಅವ್ರ ಹತ್ರ ಘೋಷಣೆ ಮಾಡೋಕ್ಕೆ ಏನೂ ಉಳಿದಿಲ್ಲ, ಯಾವ ಯೋಜನೆಯೂ ಉಳಿದಿಲ್ಲ, ಮತ್ತು ಯಾವ ಯೋಜನೆ ಯಶಸ್ವಿ ಆಗಲಿಲ್ಲ. 100 ಸ್ಮಾರ್ಟ್ ಸಿಟಿ ಇವತ್ತಿಗೂ ಕನಸಾಗಿದ್ದಾವೆ. ಇನ್ನು ಇನ್ನೊಂದು ಮಾಡಿದರೆ ನಿಮಗೆ ಗೊತ್ತಿರ್ಬೋದು ಏನಪ್ಪ ಅಂದರೆ ಒಬ್ಬೊಬ್ಬ MPಗೆ ಒಂದು ಹಳ್ಳಿಗಳನ್ನು ಒಪ್ಪಿಸಿಬಿಡುವಂಥದ್ದು, ಒಂದು ಆದರ್ಶ ಗ್ರಾಮ ಮಾಡುವಲ್ಲ ಅದರೂ ಸಹಿತ ವಿಫಲರಾದ ಒಂದು ಗ್ರಾಮ ಸಹಿತ ಒಬ್ಬ MPಯಿಂದ ನಿರ್ಮಾಣ ಮಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ಜನ ಇವ್ರ ಬಗ್ಗೆ ನಿರಾಶೆ ಆಗ್ತಾ ಬಂದರು. ಮೋದಿಯವ್ರ ಬದಲಾಗಿ ಇವರು ಸುಳ್ಳು ಹೇಳ್ತಾರಂತ ಒಮ್ಮೆ ಅಂದು ಬಿಟ್ಟರು, ಜೂಟ್ ಬೋಲೋ ಅನ್ನೋಂಥ ಮಾತನ್ನು ಈ ಮಾತು ಕೇಳಿದಪ್ಪ ಅಬ್ಬಿ ಆ ಜನ ಇವ್ರು ನಂಬಲಿಕ್ಕೆ ಹೋಗ್ತಾರ ಅಂತ ಜೂಟ್ ಹೇಳ್ಬೇಕು. ಮತ್ತು ಅದಕ್ಕೆ ಹೇಳ್ತಂದ್ರೆ 15 ಲಕ್ಷ ಪ್ರತಿ ಒಬ್ಬ ಬಡವನ ಖಾತೆಗೆ ಬರೋದ್ರ ಬಗ್ಗೆ ನಮ್ಮ ಮಾನ್ಯ ಶಾರ್ ಅವ್ರನ್ನ ಕೇಳಿದಾಗ ಅದು ಜುಮ್ಲಾ ರೀ ಅಂತ ಹೇಳಿಬಿಟ್ರು. ಜುಮ್ಲಾ ಅಂದ್ರೆ ಸುಳ್ಳು, ಭ್ರಮೆ ಹುಟ್ಟಿಸಿದ್ರಿ, ಓಟ್ ತೊಗೊಳ್ಸಲಾಗಿ ಹಿಂಗೆ ಒಪ್ಪನೇ ಒಪ್ಕೊಳ್ತಾವದು. ಮತ್ತು ಇನ್ನೊಂದು ದೊಡ್ಡ ನಿಮಗೆ ಗೊತ್ತಿರ್ಬೋದು, ನೋಟ್ ಬಂದಿ ಅಂತೀವಿ ನಾವು ಅಥವಾ ಅಮಾನ್ಯೀಕರಣ ನೋಟುಗಳದ್ದು ಅಥವಾ ಡಿಮೊನಟೈಸೇಷನ್ ಅಂತ ಕರ್ಕೊಳ್ತೀವಿ. ನೋಟುಗಳನ್ನ 500 ನೋಟುಗಳನ್ನು ಮತ್ತು 500 ನೋಟುಗಳು ಒಂದೇ ರಾತ್ರಿ ಕ್ಷಣದಲ್ಲಿ ಹಾಳದಾಗ ಈ ದೇಶದ ಭ್ರಷ್ಟಾಚಾರ ಹೋಗ್ತದೆ, ಈ ದೇಶಕ್ಕೆ ಇಲ್ಲೆಲ್ಲ ಕಳಿಸ್ಕೊಂಡ್ಬಿಡ್ತಾರೆ, ಈ ದೇಶದ ಭಯೋತ್ಪಾದಕರು ಹೋಗಿಬಿಡ್ತಾರೆ, ಏನೇನು ಹೇಳಿ ಕೊಟ್ಟರು ಮನೆಗೇನೂ ಆಗಲಿಲ್ಲ. ಎಷ್ಟು ದುಡ್ಡನ್ನು ಇವ್ರು ಬಿಟ್ಟಿದ್ರು ಅಷ್ಟು ದುಡ್ಡು ಹೊಳೆ ಬಂತು, ಮುಂದೇನಾಯಿತು? ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಬಹುದು. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯವನ್ನು ನಾವು ನೆನಪಿಡ್ಬೇಕಿಲ್ಲ, ಯೋಜನಾ ಆಯೋಗಕ್ಕೆ ತಾಕಿದ್ದು. ಯೋಜನಾ ಆಯೋಗ ಕಿತ್ತಾಕಿದ್ದು ಹೆಂಗಾಯ್ತಪ್ಪ ಅಂದ್ರೆ ನೆಗಡಿ ಬಂದಿದ್ದಂದ್ರೆ ಮೂಕ್ ಓದ್ಬೋದ್ರಂತ ಹಂಗಾಗಿಬಿಟ್ಟು. ಅಲ್ಲ ಇದೆಂಥ ವಿಚಿತ್ರ, ಇದು ಯೋಜನಾ ಆಯೋಗ ಈ ದೇಶದ ಅದ್ಭುತವಾದ ಅರ್ಥತಜ್ಞರನ್ನು ತಂದುಕೊಂಡು ಅವರ ಮೂಲಕ ಈ ದೇಶಕ್ಕೊಂದು ಅರ್ಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ದೊಡ್ಡ ಹೋರಾಟ. ಅದರಿಂದ ಭಾಳ
ಕೆಲಸದ. ಅಲ್ಲೇ ಕೆಲವೊಂದು ಭ್ರಷ್ಟರು ಹಕ್ಕರು ಮತ್ತೇನೋ ಆದರೂ ಅದು ಸತ್ಯ. ಈಗ ಮಾಡಬೇಕಾಗಿತ್ತು ಏನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಮೋದಿಯವರು ಆ ಭ್ರಷ್ಟರನ್ನು ಕಿತ್ತಾಕಿ ಒಳ್ಳೆಯ ವಿದ್ವತ್ತಿನಿಂದ ಅರ್ಥಶಾಸ್ತ್ರ ತಂದು ಇಡಬೇಕಾಗಿತ್ತು. ಹಂಗೆ ಮಾಡಲಿಲ್ಲ ಅವರು. ಈ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ತೆಗೆದುಕೊಂಡು ನೀತಿ ಆಯೋಗ ಅಂತ ಮಾಡಿಬಿಟ್ರು. ಆ ನೀತಿ ಆಯೋಗದಲ್ಲಿ ಎಲ್ಲ ರಾಜಕಾರಣಿಗಳು, ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಗಳಿಗೆ ಅರ್ಥವ್ಯವಸ್ಥೆ ಬಗ್ಗೆ ಏನು ಗೊತ್ತು ರೀ? ಏನು ನಡೀತು ಅಂತ ಏನು ಗೊತ್ತು? ಬರೀ ಮಾತಾಡೋದಷ್ಟು ಗೊತ್ತು ಅವ್ರು. ಮೈಕ್ ಸಿಕ್ಕಿದ್ರೆ ಮಾತಾಡಲಿಕ್ಕೆ ಶುರು ಮಾಡಿಬಿಡೋದು. ಬಡತನ ಓಡಿಸ್ತೀವಿ, ಜಾತಿ ಓಡಿಸ್ತೀವಿ, ನಾವು ಜಾತಿ ಆತಿ ಇದ್ರು ಅಂತ ಹೇಳಿದ್ರೆ ಮಾತು ಮಾತಾಡೋದು. ನಾವು ಹಿಂದೂಗಳೆಲ್ಲ ಒಂದು ಅಂತ ಹೇಳೋದು. ಮತ್ತೆ ಒಳಗೆ ಹೋಗಿ ಮೇಲ್ಜಾತಿಯವ್ರು ಬೇರೆ, ಕೆಳಜಾತಿಯವ್ರು ಬೇರೆ, ಕೆಳಜಾತಿ ಅವ್ರು ಹೊರಗೆ ಕೊಡಲಪ್ಪ, ಅವು ಅಲ್ಲೇ ಊಟ ಹಾಕು. ನಾವು ಒಳಗಿರ್ತೀವಿ, ಜಗಲಿ ಮುಂದೆ ನಾವಿರ್ತೀವಿ, ಅಲ್ಲಿ ಹೊರಗೆ ಅವರಿರಲಿ ಅನ್ನುವಷ್ಟು ಅನ್ನುವಂಥ ಒಂದು ಪದ್ಧತಿಯನ್ನು ಬೆಳೆಸಿಂಬದಿಂದ ನಾವು ನೋಡಿದ್ದೀವಿ. ಇದೆಲ್ಲ ಜನಕ್ಕೆ ಕಂಡುಬಿಡ್ತೀವಿ, ಕಂಡುಬಿಟ್ಟರೆ ಇವರು ನಂಬುವ ಸ್ಥಿತಿಯೊಳಗೆ ಇಲ್ಲಿ ಜನ. ಮುಂದಿನ ಇಲೆಕ್ಷನ್ದಲ್ಲಿ ಮೋಸ್ಟ್ಲಿ ಮೋದಿಯವರ ಈ ಒಂದು ಯಾತ್ರೆ ಮುಗಿಯುವಂಗೆ ಅನ್ನಿಸ್ತದೆ. ಅದರಲ್ಲೂ ಈ ಸಲ ಅವ್ರು ನಿಂತಿದ್ದು ತಮ್ಮ ಎನ್ ಡಿ ಎದಲ್ಲಿಯೇ ತಮ್ಮ ವಿಚಾರಗಳಿಗೆ ವಿರುದ್ಧವಾದಂಥ ಎರಡು ಸಂಘಟನೆಗಳು. ಒಂದೊಂದು ನಿಮಗೆ ಗೊತ್ತದ, ನಮ್ಮ ಬಿಹಾರದ ನಿತೀಶ್ ಕುಮಾರ್ ಅವರು ಮೂಲತಃ ಸಮಾಜವಾದಿಗಳವರು, ಅವರಿಗೆ ಇವರಿಗೆ ತದ್ವಿರುದ್ಧ ಯಾವ ವಿಚಾರವಾಗಿ ವೈಚಾರಿಕವಾಗಿ. ಇನ್ನೊಬ್ಬರು ನಾಯ್ಡು, ನಾಯ್ಡು ಅಂತ ಮುಸ್ಲಿಮರಿಗೆ ರಿಸರ್ವೇಷನ್ ಇಡುವಂಥ ವಿಚಾರಧಾರೆ ಮನುಷ್ಯ. ಇವರು ಯಾವಾಗ ತಮ್ಮ ಕೋಲನ್ನು ಊರು ಕೋಲನ್ನು ಕಿತ್ಕೊಂಡು ಹೋಗ್ತಾರೋ ಆ ದಪ್ಪದ್ದು ಬೀಳುವಂಥ ಪ್ರಸಂಗ ಮೋದಿಯವರು. ಈ ಹಿನ್ನೆಲೆಯಲ್ಲೇ ಮೋದಿಯವರ ಈ ಸೋಲನ್ನೆಲ್ಲ ಸಮೀಪದಿಂದ ನೋಡಿದಂಥ ಮತ್ತು ಇನ್ನೊಂದು ನಾವು ಭಾಳ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, ಯಾವ ಪ್ರಚಾರಕರಾಗಿ ಯಾವ ಆರ್ ಎಸ್ ಎಸ್ ಪ್ರಚಾರಕರಾಗಿ ಮೇಲಕ್ಕೆ ಬಂದಿದ್ದರೋ ಅದ್ರ ಬಗ್ಗೆ ಸಣ್ಣದಾಗಿ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು. ಅವರ ಅಧ್ಯಕ್ಷ ನಡ್ಡಾ ಅವರು ಒಂದು ಸಲ ಹೇಳಿಬಿಟ್ರು, ಇಲ್ಲ ನಮಗೊಂದು ಕಾಲಕ್ಕೆ ಅವ್ರು ಬೇಕಾಗಿದ್ರು, ಈಗ ಅವ್ರ ಅವಶ್ಯಕತೆ ಇಲ್ಲ ಅನ್ನುವಂಗೆ. ಇದು ಸಹಿತ ಒಂದು ರೀತಿ ಆರ್ ಎಸ್ ಎಸ್ ದೊಡ್ಡ ಹೊಡೆದು ಬಿದ್ದಂಗಾಯಿತು. ಸ್ವತಃ ಆರ್ ಎಸ್ ಎಸ್ ಆರ್ಗನೈಸರ್ ಪತ್ರಿಕೆ ಬರ್ಕೊಂಡಿತ್ತು, ಹೇಳಿತ್ತು, ಸಲಹೆ ಕೊಟ್ಟಿದ್ದು ಮೋದಿಯವರಿಗೆ. ಮೋದಿಯವರ ಆಯಾ ರಾಜ್ಯದಲ್ಲಿ ಲೀಡರ್ಗಳನ್ನು ಬೆಳೆಸಲಿ, ಅವರನ್ನು ಎಲ್ಲ ಲೀಡರ್ ಇಲ್ದಂಗೆ ಮಾಡಲಿಕ್ಕೆ ಬರ್ಬೇಕು, ಬಿ ಜೆ ಪಿಯಲ್ಲೇ ಬಿ ಜೆ ಪಿ ವೀಕ್ ಆಗ್ತದೆ ಅಂತ ಒಂದು ದೊಡ್ಡ ಲೇಕ್ ಮಾಡಿ ಹೇಳಿದರೆ ಅದನ್ನು ದಾದ ಮಾಡಲಿಲ್ಲ ನಮ್ಮ ಆಶಯ. ಅದರ ನಂತರ ರಾಜ್ಯ ಚುನಾವಣೆ ಅದು ನಿಮ್ಗೆ ಗೊತ್ತದೆ, ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿದ್ದು ನೀವು ಕಣ್ಣಿಗೆ ಕಾಣುವಂಥ ಕೈಗೆ ರಾಚು ಅಂತ ಈ ಮೊದಲಂತೆ ಅನೇಕ ನಾಯಕರನ್ನು ಕಿತ್ತಾಕಿ ಹೋಗಿದ್ದರು. ಅದೇನು ಹೆಚ್ಚು ವಿಚಾರ ಮಾಡಿರಲಿಲ್ಲ. ಯಾಕಪ್ಪ ಅಂದ್ರೆ ಭಜನದ ನಾಯಕರಿರ್ಬೋದು, ಮತ್ತೊಬ್ಬರು ಇರ್ಬೋದು, ಅಥವಾ ವಿಶ್ವ ಪರಿಷತ್ ಅವರು ಇರ್ಬೋದು, ಸಂಘ ಪರಿವಾರದ ಯಾವ್ದು ನಾಯಕಿರಲಿ ಅಥವಾ ಬಿ ಜೆ ಪಿ ಯಾವುದು ನಾಯಕಿರಲಿ, ಎಲ್ಲರೂ ಬದಿಗೆ ಸೇರಿಸಿಬಿಟ್ಟಿದ್ರು. ನಿತಿನ್ ಗಡ್ಕರಿ ನಿಮಗೆ ಗೊತ್ತದ, ದೊಡ್ಡ ವ್ಯಕ್ತಿತ್ವ, ಒಳ್ಳೆ ಬುದ್ಧಿವಂತ, ಒಳ್ಳೆ ಕೆಲಸಗಾರ, ಅವರು ಸಹಿತ ಬದಿಗೆ ಸೇರಿಸಿದ್ರು. ಅದು ಪುರುಕಿ ತಕ್ಕಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ ಆರ್ ಎಸ್ ಎಸ್ ಅದ ಬೇರೆಗಳು ಅವ್ರ ಜೊತೆಗೆ ಇದ್ದು ಅಂತ ತಕ್ಷಣ ಹಂಗೆ ಇಟ್ಟುಕೊಂಡು ನಡೆದಿದ್ರು. ಅದೇ ರೀತಿ ರಾಜನಾಥ್ ಸಿಂಗ್ ಅವರು ಎಂದು ದೊಡ್ಡ ನಾಯಕ, ರಾಜನಾಥ್ ಸಿಂಗ್ ಅವರು ಅಂಥವ್ರು ಸಹಿತ ಬದುಕು ಸರಿಸಿದ್ರು. ತಾನು ತನ್ನಂತರ ತನ್ನ ಹಿಂದೆ ಬರುತ್ತಿರುವಂಥ ಒಬ್ಬರ ಏನಪ್ಪ ಈ ಒಂದು ನಮ್ಮ ಶಾರ್ ಅವರು ಮಾತ್ರ ಇಟ್ಕೊಂಡ ಇಡೀ ದೇಶದ ಬಿ ಜೆ ಪಿಯ ಒಂದು ದೊಡ್ಡ ಏನು ಸಂಘಟನೆ ಆಗಿತ್ತು ಈ ದೇಶದಲ್ಲಿ, 100,000+ ಮಿಕ್ಕಿ ಆರ್ ಎಸ್ ಎಸ್ ಶಾಖೆಗಳಿದ್ದಾವೆ ಅಂತೇಳಿ ಹೇಳ್ಕೊಳ್ತಾರೆ. ಅದನ್ನು ಆ ರೀತಿ ಬೆಳೆದಂಥ ಅದನ್ನು ಅದ್ರ ಸಹಿತ ಕಾಲಕಾಸ ಮಾಡ್ಕೊಂಡು ಬಾಜು ಸರಿಸಿದಂಥ ಮೋದಿಯವರು, ನಾನು ಎಲ್ಲಪ್ಪ ಅನ್ನುವಂಥ, ನನ್ನಿಂದ ಎಲ್ಲ, ಕೊನೆಗೆ ಪರಮಾತ್ಮ ನಾನು ಅನ್ನುವಷ್ಟು ಮಟ್ಟಿಗೆ ಮಾತಾಡಿಬಿಟ್ರು. ಮಾತಾಡಿದ ತಕ್ಷಣ ಇದೆಲ್ಲ ಶಾಕ್ ಆಗಿಬಿಡ್ತಲ್ಲ, ಈವನ್ ಆರ್ ಎಸ್ ಎಸ್ಗೂ ಶಾಕ್ ಆಯಿತು. ಅದಕ್ಕೆ ಮೋಹನ್ ಭಾಗವತ್ ಒಂದು ಕಡೆ ಹೇಳಿದರು, ಇಲ್ಲಿ ಯಾರು ಪರಮಾತ್ಮ ಇಲ್ಲ ಅನ್ನುವಂಥ ಮಾತನ್ನು ಇವರಿಗೆ ಹೇಳಿದ್ರು. ಇವ್ರು ಕುರ್ತಾಗಿರ ನಾವು ಮನುಷ್ಯರಪ್ಪ, ದೇವರೊಂದು ಶಕ್ತಿ ಬೇರೆ ಇದನ್ನು ಅಂತ ಮಾತು ಮಾತಾಡಿ ಅವ್ರು ಕ್ಲಾರಿಫೈ ಮಾಡಿದರು. ಅದು ಒಳಗಿದ್ದಾಗ ಆರ್ ಎಸ್ ಎಸ್ ನಿಧಾನಕ್ಕೆ ಇವರು ದೂರ ಸರದ. ಮತ್ತು ಇನ್ನು ಇವರು ಗೆಲ್ಲುವುದಿಲ್ಲ, ಇವ್ರ ಮುಖ ಮುಖವಾಡ ಹೊರಗೆ ಬಿದ್ದುಬಿಟ್ಟದ ಕಳಿಸದ. ಇವರು ಅಭಿವೃದ್ಧಿ ಪರನೂ ಅಲ್ಲ, ಮತ್ತು ಹಿಂದುತ್ವದ ಏನಪ್ಪ ಅಂತಂದರೆ ವಿಶೇಷವಾಗಿ ಅದನ್ನು ಹಿಡ್ಕೊಂಡು ಹೋಗುವಂಥವ್ರು. ನಾವು ಹಿಂದುತ್ವವಾದಿ ಹೌದು, ತಿರುಗಿ ಚೌಟ ಮಾಡಿದ್ದೀವಿ, ಅದನ್ನು ಹಿಡ್ಕೊಂಡು ಬಂದಿದ್ದವ್ರು ಇಲ್ಲಿವರೆಗೆ ನಮ್ಮ ಒಂದು ಆಡಳಿತ ಉಳಿಯುವಂಗೆ ಆರ್ ಎಸ್ ಎಸ್ ಬೆಳಗ್ಗೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದರದ್ದು ಕಾಲ ಮುಗಿದ್ರದ ಅಂತೇಳಿ ಅವ್ರಿಗೆ ಅನಿಸಿದೆ. ಅದಕ್ಕಾಗಿ ಈ ಸಲ ಚುನಾವಣೆ ಸೋಲಿಗೆಲ್ಲಿ ಮೋದಿ ಅವ್ರನ್ನ ಬದಿಗೆ ಸರಿಸುವಂಥ ವಿಚಾರಗಳನ್ನು ಆದಷ್ಟು ಪ್ರಚಾರಕ್ಕೆ ಕಳಿಸಲಾರದು ಇಡುವಂಥ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಈಗ ಈ ದೇಶದ ಎಂತೆಂಥ ಈ ಸದ್ದಡದ ಘಟನೆಗಳು, ಕರ್ನಾಟಕದಲ್ಲಿ ಸ್ವತಃ ಸಿದ್ದರಾಮಯ್ಯರು ಸಿಕ್ಕಾಕಿಕೊಂಡಿದ್ದಾರೆ ಮೂಡಾದಲ್ಲಿ, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಈ ವಾಲ್ಮೀಕಿ ಇದರಲ್ಲಿ ಸಿಕ್ಕಾಕಿಬಿಟ್ಟಿದ್ದಾರೆ ನಿಯೋಗದಲ್ಲಿದ್ದು, ಏನು ದುಡ್ಡು ಹೊಡೆದಂಥದ್ದನ್ನು ಆರೋಪ ಬರ್ತಾ ಇದ್ದಾವ. ಇಂಥ ದೊಡ್ಡ ಪ್ರಸಂಗ ಅಲ್ಲೇ ವೆಸ್ಟ್ ಬೆಂಗಾಲ್ದಲ್ಲೇ ಮಮತಾ ಬ್ಯಾನರ್ಜಿ ಅಲ್ಲಿಯೇ ಒಂದು ಏನಪ್ಪ ಆಳೆಯದಲ್ಲೇ ಪೊಲೀಸರು ಹಸ್ತಕ್ಷೇಪ ಅಥವಾ ಸ್ವತಃ ವೈದ್ಯ ವಿದ್ಯಾರ್ಥಿನಿ ಮೇಲೆ ಆದಂಥ ದಾಳಿಯಿಂದಾಗಿ ಎಷ್ಟು ತೊಂದರೆ ಆಯಿತು ಅನ್ನೋದು ಅದರ ಸಲುವಾಗಿ ಇವತ್ತು ದಿವಸ ಇನ್ನೂ ತನಿಖೆ ಮನಸ್ಸು ಉಳಿದಂಥದ್ದು ಇಂಥ ಎಲ್ಲ ಪ್ರಸಂಗದಲ್ಲಿ. ಮಹಾರಾಷ್ಟ್ರದಲ್ಲೇ ಮೊನ್ನೆ ಒಂದು ಹುಡುಗಿ ಮೇಲೇನೋ ಆದಂಥದ್ದು ಅಪರಾಧಿ ಕೆಲಸ, ಅದಕ್ಕೆ ಅಲ್ಲಿ ಎನ್ ಸಿ ಪಿ ಎನ್ ಸಿ ಪಿ ಎಲ್ಲರೂ ಓಡಾಡಿ ಕೆಲಸ ಮಾಡೋ ಮುಂದೆ ಅಲ್ಲೇ ಸಿಂಧೆಗೆ ಹೋಗಿ ಬೆಂಬಲ ಇಲ್ಲದ ಇವತ್ತು ಮೋದಿಯವರು ಹೋಗಿಲ್ಲ, ಇಲ್ಲಿ ಮಮತಾ ಅವ್ರನ್ನ ಹೆಣ್ಣಿದ್ದಕ್ಕಾಗಿ ಮೋದಿಯವರು ಇಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಹೆಣ್ಣಿದ್ದಕ್ಕೆ ಒಮ್ಮೆ ಬಂದಿಲ್ಲ. ಇಲ್ಲಿಯೇ ಬಿ ಜೆ ಪಿ ನಾಯಕರು ಅದು ಹೆಚ್ಚು ತೊಗೊಂಡು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಎಚ್ ಡಿ ಕೆ ಅಂದರೆ ನಮ್ಮ
ಕುಮಾರಸ್ವಾಮಿ ತೆಗೆದುಕೊಂಡ ಜೆ ಡಿ ಎಸ್ ಜೊತೆಗೆ ಇಲ್ಲಿ ಲೋಕಲ್ ನಾಯಕರು ಬಳದಾಡ್ತಾ ಇದ್ದಾರೆ. ಇಲ್ಲೆಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಮೋದಿಯವರಾಗಲಿ ಜೊತೆಗೆ ನಮ್ಮ ಶಾರ ಅವರಾಗಲಿ ಕಾಣ್ತಾ ಇಲ್ಲ. ಇದರ ನಿಧಾನಕ್ಕೆ ಇದು ಏನಪ್ಪ ಅಂದ್ರೆ ಒಂದು ಪ್ಲ್ಯಾನ್ ಅನ್ನಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ನಡೆದಿರುವಂಥ ಪಲಕಾಲದಲ್ಲೇ RSS ಬಿ ಜೆ ಪಿನ ಬೆಳೆಸುವಂಥ ಕೆಲಸ ಮಾಡ್ತಾ ಇದೆ. ಆ ಬಿ ಜೆ ಪಿಯಲ್ಲಿರುವಂಥ ಒಳ್ಳೆಯವ್ರನ್ನಲ್ಲಿ ತಂದು ಹಾಕುವಂಥ ವಿಚಾರ ಮಾಡ್ತಾ ಇದೆ. ನಿಜವಾದ RSS ಕಾರ್ಯಕರ್ತನ ಸೇರಿಸೋದು ಬೆಳೆಸುವಂಥ ಕೆಲಸ ಮಾಡ್ತದೆ. ಇವ್ರು ಲೇಟ್ ಆಗಲ್ಲ, ಅದಕ್ಕೆ ಏನು ಪ್ರಶ್ನೆ ಇಲ್ಲ. ಯಾಕಂದರೆ ಎಂಡ್ ಅನ್ನೋದು ಎಲ್ಲರಿಗೂ ಇದ್ದೇ ಇರೋದು. ಹಾಗೆ ಮೋದಿಯವ್ರಿಗೆ ಎಂಡ್ ಆಗ್ಯದ, ಅವ್ರನ್ನ ಬದುಕಿ ಸರಸಲೇಬೇಕು. ಆ ದಿಸೆಯಲ್ಲಿ RSS ಇವತ್ತು ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ, ಅವ್ರಿಗೆ ಗೊತ್ತದೆ. ಮತ್ತು ಇನ್ನೊಂದು ತಿಳ್ಕೊಬೇಕು, ನಾವೆಲ್ಲ RSS ನಾವು ಎಷ್ಟು ಟೀಕಾ ಮಾಡಲಿ ಏನೋ ಮಾಡಲಿ, ಅವರು ನಿರಂತರವಾದ ಒಂದು ಹೋರಾಟವನ್ನು ನಾವೆಲ್ಲರೂ ಮೆಚ್ಚಲೇಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಅವರು ಇವತ್ತು ನೋಡ್ರಿ ಸೇವಾದಳ ಕಾಂಗ್ರೆಸ್ನಿಂದ ಇವತ್ತು ನಶಿಸಿ ಹೋಗಿಬಿಡ್ತು. ಆದರೆ ಹಾಗೆ ನಶಿಸಿ ಹೋಗುವಂಥದ್ದಲ್ಲ, ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ, ಮತ್ತು ನಿಲುವಲ್ಲಿಯರು ಫಲ ಇದ್ದಾರೆ ಇಲ್ಲಂತಲ್ಲ. ಅದೇ ಕಾಲಕ್ಕೆ ಮನುಸ್ಮೃತಿಯನ್ನು ಇವ್ರು ಒಪ್ತಾರೆ, ಒಪ್ಪುನೋ ಮಾತನ್ನು. ಅದರಷ್ಟೇ ಬುದ್ಧಿವಂತರಿದ್ದಾರೆ, ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಿಸುವಾಗೆ ಸದಾ ನಿರಂತರ ಹೆಚ್ಚಿನಿರ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತದೆ ಪರಿಸ್ಥಿತಿಗೆ ನಾವು ಹೊಂದಾಣಿಕೆ ಆಗಬೇಕು ಅಂತಾರೆ. ಅದು ಒಬ್ಬ ಜೀವಿಯ ಹೋರಾಟ ವಿಕಾಸವಾದದಲ್ಲಿ ಅದೇ ಬರುವಂಥದ್ದು. ರೆವಲ್ಯೂಷನ್ನ ಕಿತ್ತೋಗಿ ಬಿಡ್ತದೆ, ಆದರೆ ರೆವಲ್ಯೂಷನ್ನ ನಿರಂತರ ಉಳ್ಕೊಂಡು ಹೋಗ್ತದೆ. ಅದನ್ನು ತಿಳ್ಕೊಂಡಂಥ ಜನ ಇದ್ದಾರೆ, ಜಾಣರಿದ್ದಾರೆ. ಅದಕ್ಕಾಗಿ ಇವತ್ತು ಅವ್ರ ನಿಧಾನಕ್ಕೆ ತಮ್ಮ ಹಿಂದುತ್ವನ ಇಟ್ಟುಕೊಂಡು ಜೊತೆಗೆ ಹಿಂದುಳಿದ ಜನರ ಮತ್ತು ಇನ್ನುಳಿದವರ SC ಅವರನ್ನಾಗಲಿ ಇನ್ನುಳಿದವ್ರನ್ನಾಗಲಿ ಅಂಬೇಡ್ಕರ್ ಅವರನ್ನು ಸಹ ತಮ್ಮ ತಕ್ಕೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಹೊಸ ಹೊಸ ಪ್ಲ್ಯಾನು ಗೇಮ್ಸ್ಗಳು ಮಾಡ್ತಾ ಇರ್ತಾರೆ. ಇವತ್ತು ನಿಮಗೆ ಗೊತ್ತದೆ ಆಲ್ ಓವರ್ ಇಂಡಿಯಾದಲ್ಲೇ ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಸಂಘಟನೆಗಳು ಎರಡು ಯಾವ ರೀತಿಯಾಗಿ ಜನರ ಸಮೀಪ ಹೋಗಿದ್ದಾವೆ. ಅದರಲ್ಲೂ ಪಾದಯಾತ್ರೆ ಮೂಲಕ ದೊಡ್ಡ ಸಾಹಸ ಮಾಡಿದಂಥ ರಾಹುಲ್ ಗಾಂಧಿ ಇವತ್ತು ದೊಡ್ಡ ನಾಯಕಾಗಿ ಬೆಳೆದು ಆ ಪಾದಯಾತ್ರೆ ಅನ್ನೋದು ಅವ್ರಿಗೂ ಗೊತ್ತದೆ. ಅದಕ್ಕಾಗಿ ಅವರು ಈ ನಿಧಾನಕ್ಕೆ ಸಡನ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಅವ್ರು ಹೋಗುವುದಾರೆ ತಾವೇ ಅವ್ರನ್ನ ಬದುಕಿಸುವಂಥ ಒಂದು ಜಾಣ್ಮೆಯನ್ನು RSS ಅವ್ರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈಗ ಅವ್ರಿಗೆ ಗೊತ್ತದೆ, ಈಗಾಗಲೇ ಯಾವ ವಿಷಯ ತೆಗೆದುಕೊಂಡಾರಪ್ಪ ಇವರು, ಇವತ್ತಿನ ಇಂಡಿಯಾ ಮತ್ತು ರಾಹುಲ್ ಗಾಂಧಿ ಅವರು, ಇವತ್ತಿನ ಇಂಡಿಯಾ ಮತ್ತು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂಥ ಹೊರಟಂಥ ವಿಷಯ OBC SC ST ಮತ್ತು ಮೈನಾರಿಟಿ. ಇವರು ಕೂಡಿದರೆ ನಿಶ್ಚಿತವಾಗಿ ಅಧಿಕಾರ ಹಿಡಿತೀವಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅವರ ಸಲುವಾಗಿ ಜಾತಿ ಜನಗಣತಿ ಮಾಡ್ತೀವಿ ಮಾಡಬೇಕು ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಅನೇಕ ಹೋರಾಟಗಳನ್ನು ಮಾಡುವಂಥ ಪ್ಲ್ಯಾನ್ಗಳು ಹಾಕ್ತಾ ಇದ್ದಾರೆ. ಮತ್ತು ಈ ಬಹುಸಂಖ್ಯಾ ಜನರು ತಮ್ಮ ತಕ್ಕಿಗೆ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಬಡತನ ಬಗ್ಗೆ, ನಿರುದ್ಯೋಗ ಬಗ್ಗೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೆಚ್ಚಿದ್ದಾರೆ. ಮತ್ತು ಈಗ ಅದ್ರ ಬಗ್ಗೆ ಮಾತಾಡೋದ್ರಂತೆ ನಮ್ಮ ಇವ್ರ ಕಡೆ ಯಾವ ವಿಷಯ ಉಳಿದಿಲ್ಲ ಮೋದಿಯವ್ರ ಕಡೆ. ಯಾಕಂದರೆ ಎಲ್ಲ ಮಾತಾಡಿ ಮಾತಾಡಿ ಮನ್ ಕಾ ಬಾತ್ ಪ್ರತಿಗಳು ಮಾತಾಡೋದು, ದಿನಾನೂ ಮಾತಾಡೋದು, ಮಲಗಿದಾಗ ಮಾತಾಡೋದು, ಎದ್ದಾಗೂ ಮಾತಾಡೋದು, ಮಾತಾಡಿ ಮಾತಾಡಿ ಆ ಯೋಜನೆಗಳು ಕಾರ್ಯಗತ ಆಗಲಾರದಕ್ಕಾಗಿ ಇವರ ಮಾತುಗಳು ನಂಬಂಥ ಸ್ಥಿತಿ ಇವತ್ತು ಮೋದಿಯವ್ರಿಗೆ ಬಂದದ. ಅದರ ಪ್ರಭಾವ ಇವತ್ತು RSS ಮೇಲೆ ಬೀಳ್ತಾ ಇದೆ. ಅದಕ್ಕೆ ಮಾತಾಡಲಾರದ BJPಯಲ್ಲಿ ಯೋಗ್ಯ ತಮ್ಮ ವಿಚಾರಧಾರೆ ನಂಬುವಂಥ ಜನರನ್ನು ಬೆಳೆಸಿಕೊಂಡ ಜೊತೆಗೆ ಇನ್ನು ಈ ದೇಶದ ನಿಜವಾದ ಸಮಸ್ಯೆಗಳೇನು, ಬಹುಸಂಖ್ಯಾತರು ಯಾರಿದ್ದಾರೆ, ನಾವು ಅಧಿಕಾರ ಹಿಡಿಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಪ್ಲಾನ್ಗಳು ಮಾಡಿಕೊಂಡು ಅವರಿಗೂ ಅವಕಾಶ ಕೊಡುವಂಥ ಒಂದೇನೋ ಯೋಜನೆ ಹಾಕ್ತಾ ಇದ್ದಾರೆ ಅಂತೇಳಿ ಇತ್ತೀಚೆಗೆ ಒಂದಿಷ್ಟು ವರದಿಗಳು ಬರ್ತಾ ಇದ್ದಾವೆ. ಮತ್ತು ಜಾಗೃತಗೊಂಡ ಇನ್ನು ಮುಗಿದಪ್ಪ ಇವರು ಶಾರ್ ಅವ್ರದ್ದು ಮತ್ತು ಮೋದಿಯವ್ರ ಕಾಲ ಮುಗಿದು ಹೊಸ ಒಂದು ವ್ಯಕ್ತಿಗಳನ್ನ ತಯಾರು ಮಾಡಬೇಕು ಅನ್ನೋದಕ್ಕಾಗಿ. ಮತ್ತು ಅವ್ರಿಗೆ ಸಾಧ್ಯದ, ಯಾಕಂದರೆ ಅವ್ರಿಗೆ 60-70 ವರ್ಷಗಳಿಂದನೂ ವಿರೋಧ ಮಾಡ್ತಾ ವಿರೋಧ ಹೇಗೆ ಮಾಡಬೇಕು ಮತ್ತು ಸೃಷ್ಟಿಯಾಗಿ ಮಾಡಬೇಕು ಅನ್ನೋ ಸಹಿತ ಅವ್ರಿಗೆ ಕರಗತರಾಗಿದ್ದಾರೆ. ಅದಕ್ಕೆ ಕಾರಣ ಅವರು ವಿದ್ಯಾವಂತರಿದ್ದಾರೆ ಸಾಕಷ್ಟಾಗಿ. ಅದನ್ನು ಇವತ್ತು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೇಜ್ರಿವಾಲ್ರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಡೀ ಈ ದೇಶದ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದರಲ್ಲೂ ಕೇಜ್ರಿವಾಲ್ರು ಈ ಮೂರು ಮಂತ್ರ ಹೇಳಿದ್ದಾರೆ. ಒಬ್ಬ ಅಂಬೇಡ್ಕರ್ ನಮ್ಗೆ ಸಿಗಬೇಕಾಗಿತ್ತಪ್ಪ ಅಂದರೆ ಅಂಬೇಡ್ಕರಿಂದ ಶಿಕ್ಷಣ ಇತ್ತಿರೋದಕ್ಕೆ ಅಂಬೇಡ್ಕರ್ ಅವರು ಸಿಕ್ಕರು, ಅಂಬೇಡ್ಕರ್ ಅವರು ಬೆಳೆದರು, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಾಡಿದರು, ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನ ಕೊಟ್ಟರು, ಅದನ್ನು ಬಿಟ್ಟು ಹೋಗಲಾರ್ದಾಗ ಇಡೀ ಬಹುಸಂಖ್ಯಾತರಿಗೆ ಅಧಿಕಾರ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿಟ್ಟೋಗಿದ್ದಾರೆ. ಈ ನೆಲೆಯಲ್ಲೇ ಇವತ್ತು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕೇಜ್ರಿವಾಲ್ರಾಗಿರ್ಬೋದು, ಅಥವಾ ನಮ್ಮ ಅಖಿಲೇಶ್ ಯಾದವ್ ಅವರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ತೇಜಸ್ವಿ ಯಾದವ್ ಅವರಾಗಿರ್ಬೋದು, ಇವರೆಲ್ಲರೂ ಈ ದಿಶೆಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮ ಠಾಕ್ರೆ ಅವರು ಕೂಡಿದ್ದಾರೆ. ಇದರಿಂದಾಗಿ ಒಳಗಿಂದೊಳಗೆ RSS ಅವ್ರಿಗೆ ಏನಪ್ಪ ಚಿಂತನೆ ಶುರುವಾಗ್ಯದ, ನಾವು ಅವ್ರ ಹಾದಿಯಲ್ಲಿ ಹೋಗ್ಬೇಕಪ್ಪ, ಅದನ್ನು ಬಿಟ್ಟು ಬೇರೆ ಹೋದ್ರೆ ತಪ್ಪದೆ ಅಂತ ತಿಳ್ಕೊಂಡು ಇವತ್ತು ಅವರು ಮೋದಿಯವರು ಹೇಳಿದವರು ಇಲ್ಲೋ ಮೀಟಿಂಗ್ ಗೊತ್ತಿಲ್ಲ, ಇವತ್ತು ಜನಸಂಖ್ಯೆ ಒಂದು ಏನಪ್ಪ ಸರ್ವೆ ಮಾಡಿಸುವಂಥ ಒಂದು ವಿಷಯಕ್ಕೆ ಬಂದು ನಿಂತಿದ್ದಾರೆ. ಮಾಡಿಸ್ಬೇಕಪ್ಪ ನಾವು ಅದನ್ನು ಕ್ರೆಡಿಟ್ ಇವ್ರಿಗೆ ಕೊಡುವಾಗಿಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಕೊಡುವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ. ಅಂದರೆ ಅದನ್ನು ಅವ್ರಿಗೆ ಕೊಟ್ಟು ಅವ್ರು ಬಂದಾಗ ಮಾಡಿದ್ರಪ್ಪ ಅಂದರೆ ಅದು ಸಹಿತ ನಮ್ಗೆ ಇಲ್ಲದಂಗೆ ಆಗ್ತದೆ. ಅದೇ ಕಾಲಕ್ಕೆ OBCಯನ್ನು ಜೊತೆಗೆ ಮೈನಾರಿಟಿಯನ್ನು, ಮತ್ತು ಈ ಹಿಂದೆ ಏನಿತ್ತು ನಿಮಗೆ ಗೊತ್ತದೆ, ನಮ್ಗೆ ಮುಸಲ್ಮಾನರು ಓಟ್ ಹಾಕೋದು ಬೇಡ ಬಂದು ಹೇಳ್ತಾ ಇದ್ದರು ಮೋದಿಯವರು, ಮತ್ತು ಜೊತೆಗೆ ಈ 15 RSS. ಆದರೆ ಇವತ್ತು ಗೊತ್ತಾಗಿದೆ ನಾವು ಈ ದೇಶಕ್ಕೆಲ್ಲ
ಏನೋ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸ್ವಚ್ಛ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೂ ಆಗುವುದಿಲ್ಲ, ನಿರುದ್ಯೋಗ ಹೋಗುವುದಿಲ್ಲ. ಅದಕ್ಕಾಗಿ ಆ ಜನರು ಪ್ಲೀಸ್ ಮಾಡಿಕೊಂಡು ಅವ್ರ ಜೊತೆ ನಾವು ಹೋಗಬೇಕು ಅನ್ನೋಂಥ ಹೊಸ ಒಂದು ಐಡಿಯಾಗಳನ್ನ ಹಾಕ್ತಾ ಇದ್ದಾರೆ. ಇನ್ನು ನಮ್ಮ ಮೋದಿ ಮತ್ತು ಶಾರ್ ಅವರ ಮುಖವಾಡಗಳನ್ನ ಬದುಕಿ ಸರಿಸುವಂಥ ಎಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಲವಾದ ವರದಿಗಳು ಬರ್ತಾ ಇದ್ದಾವೆ. ಏನೇನೇನು ನಿಮ್ಮೊಂದಿಗೆ ನಾನು ಈ ವಿಷಯ ಏನು ಮಾತಾಡ್ತಾ ಇದ್ದೇನಪ್ಪ ಅಂದರೆ ಆರ್ ಎಸ್ ಎಸ್ ಹೊಸ ಮುಖವನ್ನು ನಮ್ಮ ಮುಂದಿಡುವಂಥದ್ದು, ಈ ದೇಶದ ಮುಂದಿಡುವಂಥ ಪ್ರಯತ್ನ ಮಾಡೋ ಜೊತೆಗೆ ಸ್ವತಃ ಆರ್ ಎಸ್ ಎಸ್ನ ಒಂದು ರಾಜಕೀಯ ಪಕ್ಷ ಆಗಿ ಹೊರಗೆ ಹೊಂತದೋ ಏನೋ ಯಾರಿಗೆ ಗೊತ್ತು. ಬಿ ಜೆ ಪಿ ಮಾತ್ರ ಇವತ್ತು ಅದ್ರ ಜೊತೆಗೆ ಮೋಸ್ಟ್ಲಿ ಹಾಗೆ ಮಾಡಲಿಕ್ಕೆ ಇಲ್ಲ, ಯಾಕಂದರೆ ಆರ್ ಎಸ್ ಎಸ್ ಗೊತ್ತದ ಸ್ವತಃ ಪಾತ್ರ ಮಾಡೋಕ್ಕಿಂತಲೂ ಇನ್ನೊಬ್ಬರು ತಂದ ಅವ್ರ ಕಡೆಯಿಂದ ಪಾತ್ರ ಮಾಡಿಸಿ ತಮ್ಮ ಕೆಲಸಗಳನ್ನು ಹಿಂದಿತ್ಕೊಂಡು ಮಾಡುವಂಥ ಕೆಲಸ ಯೋಗ್ಯ ಅನ್ನುವಂಥ ಮಾತು ತಮ್ಮ ಕೈಗೊಂಬೆ ಆಗುತ್ತಿರುವಂಥ ಜನರಂತಂದು ಅವ್ರ ಮೂಲಕ ತಮ್ಮ ವಿಚಾರಗಳನ್ನ ಬಿತ್ತುವಂಥದ್ದು ಹಂಸುವಂಥದ್ದು ಆ ದಿಶೆಯಲ್ಲಿ ಇನ್ನಷ್ಟು ಪ್ರಯತ್ನ ಮಾಡುವಂಥದ್ದು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೆ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಗೆಲ್ತದೆ ಅಂತ ಈಗಲೇ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಜನ ನಿಧಾನಕ್ಕೆ ಶಿಕ್ಷಣ ಪಡಿತಾ ಇದ್ದಾರೆ ಮತ್ತು ಮೂಲ ಗುರಿ ಇವತ್ತು ರಾಹುಲ್ದಾಗಿರ್ಬೋದು, ಕೇಜ್ರಿವಾಲ್ ಅಂಥವ್ರದ್ದಾಗಿರ್ಬೋದು, ಅಖಿಲೇಶದ್ದಾಗಿರ್ಬೋದು, ಅದೇ ಕಾಲಕ್ಕೆ ತೇಜಸ್ವಿಯವ್ರದ್ದಾಗಿರ್ಬೋದು, ಇಡೀ ದೇಶಕ್ಕೆ ಫ್ರೀಯಾಗಿ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋ ಸಹಿತ ನಮ್ಮ ಮಾತುಗಳು ಬರ್ತಾ ಇದ್ದಾವೆ. ಯಾವಾಗ ಫ್ರೀಯಾಗಿ ಹೈಯರ್ ಎಜುಕೇಷನ್ ಥರ ಸಿಕ್ತ ಎಲ್ಲ ಮಕ್ಕಳಿಗೆಪ್ಪ ಅಂದ್ರೆ ಅವರೆಲ್ಲರೂ ಜಾಣರಾಗ್ತಾರೆ, ಅವರೆಲ್ಲರೂ ಬುದ್ಧಿವಂತರಾಗ್ತಾರೆ. ಆ ಬುದ್ಧಿವಂತಕ್ಕಿಂತ ಅವರು ವರ್ತನೆ ಮಾಡ್ತಾರೆ. ಯಾರು ಮೋಸ ಮಾಡ್ತಾರೆ, ಯಾರು ಮೋಸ ಮಾಡೋದಿಲ್ಲ, ಅದು ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಹೊಸ ವ್ಯವಸ್ಥೆನ ಅವರು ತಯಾರು ಮಾಡಿಕೊಡ್ತಾರೆ ಅನ್ನೋಂಥ ವಿಚಾರದಿಂದಾಗಿ ನೋಡಬೇಕಾಗಿದೆಯಲ್ಲ. ಏನಪ್ಪ ಅಂತಂದರೆ ಈ ಒಂದು ಆರ್ ಎಸ್ ಎಸ್ ಅಥವಾ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಸ ವಿಚಾರದ ನೆಲೆಯಲ್ಲಿ ಹೊಸ ನಾಯಕರನ್ನ ಒಮ್ಮೆ ಹುಟ್ಟುವುದಿಲ್ಲ ಅವರು. ಇಟ್ ವಿಲ್ ಟೇಕ್ ಟೈಮ್, ಇಟ್ಸ್ ಓನ್. ಮತ್ತು ಅವ್ರಿಗೆ ಗೊತ್ತದ ಪಾರ್ಟಿಯನ್ನು ಕಟ್ಟೋದು, ನಾವು ಹೆಂಗೆ ಬದುಕಬೇಕು, ವಿರೋಧಿಗಳ ಮಧ್ಯದಲ್ಲಿ ಹೆಂಗೆ ಉಳಿಬೇಕು, ಅದು ಅವ್ರಿಗೆ ಗೊತ್ತದ. ಆ ದಿಶೆಯಲ್ಲಿ ಆರ್ ಎಸ್ ಎಸ್ ಅವರು ಈ ಸಲ ಮೋದಿ ಮತ್ತು ನಮ್ಮ ಶಾರ್ ಅವರ ಮುಖವಾಡವರು ಬದಿ ಇಟ್ಟಿದ್ದಾರೆ, ಹೊಸ ಮುಖಗಳನ್ನು ಹುಡುಕ್ತಾ ಇದ್ದಾರೆ. ಮತ್ತು ತಮ್ಮದೇ ವಿಚಾರಧಾರೆಗೆ ಬದ್ದಿರುವಂಥ ಜನರ ಒಂದು ಸಂಘಟನೆ ಮುಂದೆ ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ಜೊತೆಗೆ ರಾಜಕೀಯ ಮಾಡಿದ್ರು ಸಹಿತ ಇನ್ನೊಬ್ಬರ ಮೂಲಕ ಅಥವಾ ಬಿ ಜೆ ಪಿ ಅವರ ಒಂದು ರೈಟ್ ಹ್ಯಾಂಡೋ ಲೆಫ್ಟ್ ಹ್ಯಾಂಡೋ ಎಲ್ಲ ಹ್ಯಾಂಡೋ ಇರೋ ಮುಂದೆ ಅವ್ರನ್ನ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಆರ್ ಎಸ್ ಎಸ್ ಇದರಲ್ಲಿ ಎಷ್ಟು ಮಟ್ಟಿಗೆ ಗೆಲ್ತದೆ. ಗೆದ್ದದು ಇಲ್ಲ ಅಂತಲ್ಲ, ಈಗ ಗೆಲ್ಲೋದು ಸೋಲೋದು ಜೀವನದ ಎರಡೂ ಅನುಭವ ಆಗಿದೆ. ಈ ನೆಲೆಯಲ್ಲಿ ಅವ್ರು ಹೆಜ್ಜೆ ಇಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮೊದಲು ಉಳಿಬೇಕು, ಪ್ರವಾಹ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಜೊತೆಗಾರರ ಪ್ರವಾಹ ಬರ್ತದೆ. ಆ ಪ್ರವಾಹದಿಂದ ಮೊದಲು ಉಳಿದು ಉಳಿದ ನಂತರ ಮತ್ತೆ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಚಿಂತನೆ ನಡೆಸಿರ್ಬೋದು ಅಂತ ಅನಿಸ್ತದೆ. ನೋಡೋಣ ನಾವು ನೀವು ಕಾದ ಇದ್ರಾಗ ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅಂತೇಳಿ. ಇದು ಇವತ್ತಿನ ಇಲ್ಲಿಯವರೆಗಿನ ಒಂದು ಸುದ್ದಿಗಳ ಮೇಲೆ ನಮ್ಮದೇ ಅಂತ ಒಂದು ವಿಶ್ಲೇಷಣೆ. ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಮತ್ತು ಜೊತೆಗೆ ಕಾಮೆಂಟ್ ಮಾಡಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಸಿ ಥರ ಇದು ಸತ್ಯದ ಕೈಗಿರಲಿ ಒಂದು ನೀವು.